ನಮಸ್ಕಾರ ಸರ್. ನಮಸ್ತೆ. ತಮ್ಮ ಪೂರ್ತಿ ಹೆಸರು? ಅಬ್ದುಲ್ ಹಕೀಮ್. ಯಾವ ಗ್ರಾಮ ಪಂಚಾಯತಿಲಿ ಗೆದ್ದು ಮೆಂಬರ್ ಆಗಿದ್ದೆ? ಕಳ್ಳೇರಿ ಗ್ರಾಮ ಪಂಚಾಯತಿ ದಿಗಲಾಪುರ ಕ್ಷೇತ್ರದಿಂದ ಏರಿದ ಆಯ್ಕೆ ಆಗಿದ್ದೀನಿ. ಇದೇ ಮೊದಲ? ಹಾಂ, ಇದೇ ಮೊದಲು. ಇದಕ್ಕಿಂತ ಮುಂಚಿತವಾಗಿ ನಮ್ಮನೆಯಲ್ಲಿ ಇದ್ದರು. ನಿಮ್ಮ ಮನೆಯವರು ಯಾವಾಗ ಅಧ್ಯಕ್ಷರಾಗಿದ್ದರು ಪಂಚಾಯತಿ? ಹೋದ ಸತಿ 2012. ಅವ್ರ ಹೆಸರು? ಮಮತಾ ಮುಸ್ತಿತಾಜ್. ಎಷ್ಟು ವರ್ಷ ಇದ್ರು ಅಧ್ಯಕ್ಷರಾಗಿ? ಅಧ್ಯಕ್ಷರಾಗಿ ಅವರು 5 ವರ್ಷ, ಅಲ್ಲ 2.5 ವರ್ಷ. 2.5 ವರ್ಷ ಇದ್ರು. ಅವಾಗ ನೀವು ರಾಜಕೀಯದಲ್ಲಿ ಎಷ್ಟು ವರ್ಷದಿಂದ ಗುರುತಿಸ್ಕೊ ಬರ್ತಾ ಇದ್ದೀರಿ ಮುಂಚೆಯಿಂದ? ನಾವು ರಾಜಕೀಯದಲ್ಲಿ ಹೆಚ್ಚು ಕಡಿಮೆ ಸುಮಾರು ಒಂದು 25 ವರ್ಷ. 25 ವರ್ಷ. ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಿ? ನಾವು JDS ಪಕ್ಷದ ಫಾಲೋವರ್ಸ್ ಅಲ್ಲಿ ಇರೋದು. ನಿಮ್ಮ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಅಪ್ಪ ಅಣ್ಣ ತಮ್ಮದಿರ ಯಾರು ಇದ್ದಾರೆ? ಯಾರೋ ಇಲ್ಲ. ಯಾರು ರಾಜಕೀಯ JDS ಪಕ್ಷನ ಏನಕ್ಕೆ ಆಯ್ಕೆ ಮಾಡಿಕೊಂಡು? JDS ಪಕ್ಷದಲ್ಲಿ ಕೆಲಸಗಳಾಗುವು. ಹಿಂದೆ HK ಕುಮಾರಸ್ವಾಮಿ ಅಂತ ಇದ್ದಾರೆ, ಈಗ ಸಕಲೇಶ್ವರ ಶಾಸಕರಾಗಿದ್ದಾರೆ. ಮೀಸಲು ಕ್ಷೇತ್ರ ಇರೋದ್ರಿಂದ ಅವರು ಇಲ್ಲಿದ್ದರು. ಆವಾಗ ಕೆಲಸ ಆಗೋವು. ಮತ್ತೆ ಅದರ ನಂತರ ರುದ್ರೇಶ್ಗೌಡರು ಇದಾದಾಗ ಅವರು JDS ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಪುನಃ ಕಾಂಗ್ರೆಸ್ಸಿಗೆ ಹೋಗಿ MLA ಆದರು. ಆದರೂ ನಾವು JDS ಅಲ್ಲೇ ಇದ್ದೆವು, ಎಲ್ಲರೂ ಯಾರು ಹೋಗಲಿಲ್ಲ. ಈ ಸಲ ವಿರೋಧ ಆಯ್ಕೆ ಆಗಿದ್ದೀವಿ. ಈ ಸಲ ಆಯ್ಕೆ ಆದಮೇಲೆ ಏನೇನು ಕೆಲಸ ಕಾರ್ಯ ಆಯಿತು? ನಾವು ರೋಡ್ ಸಿಮೆಂಟ್ ರೋಡ್ಗಳು ಮಾಡಿಸಿದ್ದೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸಿದ್ದೀವಿ, ಕೆರೆಗಳನ್ನು ಮಾಡಿಸಿದ್ದೀವಿ. ದೇಗ್ಲಾಪುರ ಮರುವತ್ತಿ ಕೆಲವು ಕಡೆ ಕೆರೆಗಳು ರೋಡ್ಗಳು ಎಲ್ಲ ಆಗಿದೆ. ಶೌಚಾಲಯಗಳು ಎಷ್ಟಾಗಿದೆ? ಶೌಚಾಲಯಗಳು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಹೆಚ್ಚು ಕಡಿಮೆ ಒಂದು 99% ಎಲ್ಲ ಆಗಿದೆ ಶೌಚಾಲಯಗಳು. ಕುಡಿಯೋ ನೀರಿಗೆ ಏನಾದ್ರು ಫಿಲ್ಟರ್ ಹಾಕ್ಸಿದ್ರೆ ಮಾಮೂಲಿ ಸಲ್ಲೆ ನೀರು. ಲೈಟಿಂಗ್ ವ್ಯವಸ್ಥೆ ಎಲ್ಲ ಆಗಿದೆ. 6 ತಿಂಗಳಿಗೆ ಒಮ್ಮೆ ಕಟ್ತೀವಿ, ಮೊನ್ನೆ ಕಟ್ಸಿದೀವಿ. ಮತ್ತೆ ಬಾರದಲ್ಲಿ ಸ್ವಲ್ಪ ಹೋಗಿದ್ದು ಲೈಟು, ಗಾಳಿ ಮಳೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್. ಸಿಮೆಂಟ್ ರೋಡ್ಗಳು ಆಗಿದೆ, ಎಲ್ಲ ರೋಡ್ ಆಗಿದೆ. ಊರಿಗೆ ಒಂದೊಂದು ರೋಡ್ ಎಲ್ಲ ಮಾಡಿದೀವಿ. ಅದೇ ರೀತಿ ಮನೆಗಳು ಎಷ್ಟು ಕೊಡಿಸಿದಿರಿ? ಮನೆಗಳು ಸುಮಾರು ಬಂದಿದೆ. ನಮ್ಮ ಪಂಚಾಯತ್ಗೆ ಬಂದಿರಲಿ ಮ್ಯಾಕ್ಸಿಮಮ್ ಮನೆಗಳು ಆಗಿದ್ದಾವೆ. ಮನೆಗಳೆಲ್ಲ ತುಂಬ. ಅದೇ ರೀತಿ ಶೌಚಾಲಯಗಳು ಆಗಿದೆ ಅಂತ ಹೇಳ್ತಾರೆ. ಇವಾಗ ಬಡವರಿಗೆ ರೇಷನ್ ಕಾರ್ಡು, ಇದು ವೇತನ, ಅಂಗವಿಕಲರು ವೇತನ ಇವೆಲ್ಲ ಕೊಡಿಸಿದ್ರು. ಇವೆಲ್ಲ ಕೆಲವರು ಮಾಡಿಸ್ಕೊಂಡಾರೆ, ಕೆಲವರು ಇನ್ನೂ ಇಲ್ಲ. ರೇಷನ್ ಕಾರ್ಡ್ ಎಲ್ಲ ನಮ್ಮ ಪಂಚಾಯತ್ಗೆ ಏನು ಇಲ್ಲಲ್ಲ. ಅಂದ್ರೆ ಸಾಮಾಜಿಕವಾಗಿ ಜನರು ಬಂದು ಕೇಳ್ತಾ ಇರ್ತಾರೆ. ತಾಲೂಕ್ ಪಂಚಾಯತಿ ವಿ ಅವ್ರಿಗೆ ಸಂಬಂಧಪಟ್ಟಿರ್ತದೆ. ಇವಾಗ ಮೇಡಮ್ ಅಧ್ಯಕ್ಷ ಆದಾಗ ಏನೇನು ಕೆಲಸ ಮಾಡಿಸಿದ್ರಿ? ಮೇಡಮ್ ಕೆಲಸ ಆದಾಗ ಅದೇ ವಾಟರ್ ಸಪ್ಲೈ, ನೀರಿಂದು, ಮನೆಗಳು ಕೆಲವೊಂದು ಮಾಡಿಕೊಟ್ಟಿದ್ವಿ ಅಷ್ಟೇ. ರೋಡು ಮತ್ತೆ ಮುಂದುವರಿತಾ ಹೋಗ್ತೀರಾ ರಾಜಕೀಯವಾಗಿ? ರಾಜಕೀಯವಾಗಿ ಪಾಲಿಟಿಕ್ಸ್ ಅಲ್ಲಿ ಹೆಂಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲ, ಮತ್ತೆ ಮುಂದೆ ಅಭಿಪ್ರಾಯ ನೋಡಿ ಹೇಳಬೇಕು. ಜನ ಏನಾದ್ರು ಮತ್ತೆ ಒತ್ತಡ ತಂದು ನೀವೇ ನಿಂತ್ಕೊಳ್ಳಿ ಅಂದ್ರೆ ನಿಲ್ತೀರಾ? ಜನಗಳ ಒತ್ತಡ ಮೇರೆಗೆ ಏನು ಸಾರ್ವಜನಿಕರು ನೋಡಿ ನಂತರ ಡಿಸೈಡ್. ಮುಂದೆ ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋಗ್ತೀರಾ? ಗ್ರಾಮ ಪಂಚಾಯತಿಲೇ ಇರ್ತೀರಾ? ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಲೆವೆಲ್ ನಮಗೆ ಇಲ್ಲ, ಇದ್ರೂ ಬೇಡ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಕೆಲಸ ಮಾಡಲಿಕ್ಕೆ ಒಳ್ಳೆಯದು. ಲೋಕಲ್ ಜನಗಳೊಂದು ಪರಿಚಯ ಇರ್ತದೆ, ಅಪೋಸಿಟ್ ಪಾರ್ಟಿ ಇರ್ತದೆ, ನೋಡಲಿಕ್ಕೆ ಗೊತ್ತಾಗ್ತದೆ. ತಾಲೂಕ್ ಪಂಚಾಯತಿಯಲ್ಲಿ ಸಾಕಾದಷ್ಟು ಅನುದಾನ ಇರಲ್ಲ, ಹೋದರೂ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಒಂದಿದ್ರಲ್ಲಿ 5 ಲಕ್ಷ 10 ಲಕ್ಷ ಬಿಟ್ಟರೆ 3 ಪಂಚಾಯತ್ಗೆ ಇರ್ತದೆ, ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಇದರಲ್ಲೇ ಕರೆಕ್ಟ್. ಸರ್, ನಿಮ್ಮ ಎಜುಕೇಷನ್? ಎಜುಕೇಷನ್ SLC. ಇವಾಗ SLC ಓದಿ ರಾಜಕೀಯಕ್ಕೆ ಬಂದಿದ್ರಿ, ನಿಮಗೆ ಬರೋದು ಉದ್ದೇಶ ಏನಿತ್ತು? ನಾನು ರಾಜಕೀಯ ಜನಗಳ ಸೇವೆ ಮಾಡಬೇಕು. ಅದು ಯಾರ ಕಡೆಯಿಂದ ಬರಬೇಕು? ಜನ ಸೇವೆ ಮಾಡಬೇಕು ಅನ್ನೋದು ನಮ್ಮ ತಂದೆ ಕಾಲದಲ್ಲಿ ಜನಗಳ ಹತ್ರ ತುಂಬಾ ಒಂದು ಅಭಿಪ್ರಾಯದಲ್ಲಿ ಸಿಕ್ಕಿದಾರರಾಗಿದ್ರು. ಅದರಿಂದ ಒಂದು ನಿಮ್ಮ ತಂದೆನೇ ಪ್ರೇರಣೆ ರಾಜಕೀಯಕ್ಕೆ ಬರೋಕ್ಕೆ, ಕೆಲಸ ಮಾಡೋದಕ್ಕೆ?
ರಾಜಕೀಯದ ಗುರುಗಳು ಅಂತ ಯಾರು ಇದಾರ? ಗುರುಗಳಂತ ಇಲ್ಲ, ನಮ್ಮ ದೇವೇಗೌಡರ ಮನೆಯವರು ಅವರು ಅವರೇ ಮೇನ್ ಗುರುಗಳು. ಇವಾಗ ನಿಮ್ ತಂದೆಯವರು ಪ್ರೇರಣೆ ಅಂತೀರಿ ರಾಜಕೀಯದಕ್ಕೆ, ನಿಮ್ಮ ತಂದೆ ಯಾವ ಗುಣ ನಿಮಗೆ ಇಷ್ಟ ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಿ? ನಮ್ಮ ತಂದೆ ಜನಗಳ ಹತ್ರ ಒಂದು ಒಳ್ಳೆ ಅಭಿಪ್ರಾಯದಿಂದ ನಡ್ಕೊಳೋದು, ಯಾವುದೇ ಒಂದು ಗಲಾಟೆ ಇದಾಗಲಿ ಒಂದು ಪಂಚಾಯತ್ಗೆ ಮಾಡೋರು. ನಮ್ಮ ತಂದೆಗೆ ತುಂಬ ಜನ ಬೆಲೆ ಕೊಡೋರು, ನಮಗೆ ಎಲ್ಲ ಜಾತಿ ವರ್ಗದವರು ನಮಗೆ ತುಂಬ ಬೆಲೆ ಕೊಡ್ತಾರೆ. ನಮ್ಮ ತಂದೆಗೆ ಅದೇ ನಮ್ಮ ತಂದೆ ಕೊಡೋಂಥ ಬೆಲೆನೇ ನಮಗೆ ರೂಢಿಸ್ಕೊಂಡು ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಒಂದು ಸಾರ್ವಜನಿಕರಿಗೆ ಒಂದು ಕೆಲಸ ಮಾಡಬೇಕು, ಇದು ಮಾಡಬೇಕು ಅನ್ನೋ ಒಂದು ಆಸೆ ಅಷ್ಟೇ. ರಾಜಕೀಯದಲ್ಲಿ ಇವಾಗ SL ಎಜುಕೇಷನ್ ಮುಖ್ಯ ಅಂತ ಮುಖ್ಯನಾ ನಿಮ್ಮ ಪ್ರಕಾರ? ಎಜುಕೇಷನ್ ಬೇಕು, ಟ್ಯಾಲೆಂಟ್ ಬೇಕು, ಎರಡೂ ಬೇಕು. ಎರಡೂ ಬೇಕು, ಟ್ಯಾಲೆಂಟ್ ಎಜುಕೇಷನ್ ಇದ್ರೆ ಒಂದು ಸಾಲೋದಿಲ್ಲ, ಎರಡೂ ಬೇಕಾಗ್ತದೆ. ಒಂದು ಮಿನಿಮಮ್ ಎಜುಕೇಷನ್ ಮಾಡಿ ಗೌರ್ಮೆಂಟ್ ಎಷ್ಟು ಮಾಡಬೇಕು ಗ್ರಾಮ ಪಂಚಾಯತ್ ಮಿನಿಮಮ್ ಎಜುಕೇಷನ್ ಮಾಡಿದ್ರೆ ಒಂದು ಗೌರ್ಮೆಂಟ್ ಎಷ್ಟು ಮಾಡಬೇಕು ಅಂತ ಗ್ರಾಮ ಪಂಚಾಯತ್ SLC ಪಾಸ್ ಆಗಿರ್ಬೋದು. SLC ಪಾಸ್ ಆಗಿದ್ರೆ ಇದರಲ್ಲಿ SLC ಪಾಸ್ ಆಗಬೇಕು ಅಂತ ಗೊತ್ತಿದೆ. ಈ ರಾಜಕೀಯ ಬಿಟ್ಟು ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ ನೀವು? ಇಲ್ಲ, ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಇಲ್ಲ. ನೀವೊಬ್ರು ರೈತರು, ರೈತರು ಕೃಷಿಕರಾಗಿ ಇದ್ದು ನಮ್ಮ ತಂದೆ ಗುತ್ತಿಗೆದಾರರು, ಕೃಷಿಗೂ ಮತ್ತು ಗುತ್ತಿಗೆದಾರರು ಎರಡೂ ಎರಡೂ ಇದೆ. ಕೃಷಿ ಇವತ್ತು ಮಾಡ್ತೀವಿ, ಕಡೆ ಬಂದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ವಿ ಮುಂಚೆ ಜಾಸ್ತಿ. ಇವಾಗ ಕೃಷಿಕರ ಆಗಿರೋದ್ರಿಂದ ರೈತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರ ಬಗ್ಗೆ ರೈತರು ತುಂಬಾ ಶ್ರಮ ಪಡ್ತಾರೆ, ರೈತರ ಬಗ್ಗೆ ಯಾವಾಗಿಲ್ಲ, ತುಂಬಾ ಕಷ್ಟ ಇದೆ ರೈತರಿಗೆ. ಈಗಿನ ಬೆಳೆಗಳಲ್ಲಿ ಮಳೆ ಹಾನಿ ಅದು ಇದು ಅಂತ ಹೇಳಿ ಸ್ವಲ್ಪ ಕಷ್ಟ ಇದೆ ರೈತರಿಗೆ. ರೈತರ ಜೀವನ ಸುಲಭ ಇಲ್ಲ ಅಂದ್ರೆ ನಮ್ದೇ ಜೀವನ ಇದೆ ಅಷ್ಟೇ. ಸರ್, ಇವಾಗ ಹಳೆ ರಾಜಕೀಯನೂ ನೋಡಿದ್ರಿ, ಹೊಸ ರಾಜಕೀಯನೂ ನೋಡಿದ್ರಿ, ಇವೆರಡರಲ್ಲಿ ಯಾವ ರೀತಿ ವ್ಯತ್ಯಾಸ ಕಾಣ್ತೀರಿ? ಹಳೆ ರಾಜಕೀಯದಲ್ಲೇ ವ್ಯತ್ಯಾಸ ಇದೆ, ಇದರಲ್ಲಿ ಅಷ್ಟೊಂದು ಇದಿಲ್ಲ, ಇದರಲ್ಲಿ ಅಂತ ಒಂದು ಇದು ಕಾಣೋದಿಲ್ಲ. ಹಿಂದೆ ಇದ್ದಕ್ಕಂತ ಒಂದು ಪಾಲಿಟಿಕ್ಸ್ ಬೇರೆ, ಈಗ ಪಾಲಿಟಿಕ್ಸ್ ಅಂದ್ರೆ ಮುಂಚೆ ಇದ್ದ ಪಾಲಿಟಿಕ್ಸ್ ಸರ್ವೇ ಸೇವಾ ಮನೋಭಾವನೆ ಇತ್ತು ಅಂತ ಹೇಳ್ತೀವಿ. ಮನುಷ್ಯನಿಗೆ ತುಂಬಾ ಇದಾದ್ರೂ ಇಲ್ಲ, ಈಗ ಅವ್ರು ಏನು ಮಾಡಿದ್ರು ಅಷ್ಟೇ, ಹಣ ಇದ್ರೆ ಮಾತ್ರ. ಇವಾಗೆಲ್ಲ ಅಡಿನ ಮೇಲೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಎಷ್ಟೇ ಕೆಲಸ ಮಾಡಿದ್ರು, ಎಷ್ಟೇ ಏನೇ ಮಾಡಿದ್ರು, ಪಾಲಿಟಿಕ್ಸ್ ಬೇರೆ ರೀತಿ ಆಗೋಗಿದೆ. ನೀವು ಇಲ್ಲಿ ತನಕ ಮಾಡಿರೋ ಕೆಲಸ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ನನಗೆ ತುಂಬ ತೃಪ್ತಿ ಕೊಟ್ಟಿದ್ದೆ, ನಾನು ತುಂಬ ಕಡೆ ಕೆಲಸ ಮಾಡಿ ತುಂಬ ತೃಪ್ತಿ ಆಗಿದೆ. ನನಗೆ ಮುಂದಿನ ಒಪ್ಪಿದೆ ನನಗೆ. ಓಕೆ, ನಿಮ್ಮ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಮೇಡಮ್ಗೆ ಅವಕಾಶ ಸಿಕ್ಕಿರೆ ಮೇಡಮ್ ನಿಲ್ಲಿಸ್ತೀರಾ, ನೀವೇ ನಿಲ್ತೀರಾ? ನೋಡೋದು ಹೆಂಗೆ, ಜನಗಳ ಅಭಿಪ್ರಾಯ ನೋಡಬೇಕಲ್ಲ. ಜನಗಳ ನಾವು ಹೇಳಲಿಕ್ಕಿಲ್ಲ, ಕೆಲಸರು ಅವರು ಓಟ್ ಹಾಕೋರು. ನಮಗೆ ತುಂಬ ನಮ್ಮ ಕ್ಷೇತ್ರಕ್ಕೆ ಒಂದು 7 ಊರು ಬರ್ತದೆ, ಸೋಮನಹಳ್ಳಿ, ನೆಡಗೋಡು, ದೇವಲಾಪುರ, ಕುದುರೆಹೊಳೆ, ಮರವತ್ತಿ, ಗೋರಿಮಠ ಅಂತ ಇಷ್ಟು ಊರು ಬರ್ತದೆ ನಮಗೆ. ಅವ್ಯಕ್ತಿ ಜನಗಳು ಹೇಗೆ ಮಾಡ್ತಾರೆ ಹಾಗೆ ಡಿಪೆಂಡ್. ತುಂಬ ನಮಗೆ ಇದು ಮಾಡಿ ಗೆಲ್ಲಿಸಿದ್ದಾರೆ, ಹೊಟ್ಟೆ ನಿಲ್ಲಕ್ಕೆ ಬಿಡಲಿಲ್ಲ. ಅಪೋಸಿಟ್ ಕ್ಯಾಂಡಿಡೇಟ್ ಹಾಕಿದ್ರು ಬಿಡಲಿಲ್ಲ ಅವರು ಅಧ್ಯಕ್ಷರು, ಇನಾಮಿನೇಟ್ ಅಟ್ಯಾಕ್ ಮಾಡಿದ್ದಾರೆ. ದೇವಲಾಪುರ ಸರ್, ನಿಮ್ಮ ಕ್ಷೇತ್ರ ಜನ ಮೇಲೆ 7 ಊರರು ಸಹ ಅಭಿಮಾನ ಇಟ್ಟು ಗೆಲ್ಲಿಸಿದ್ದಾರೆ, ಅವ್ರಿಗೊಂದು ಕೃತಜ್ಞತೆ ಹೇಳಿ ಅಂದ್ರೆ ಯಾವ ರೀತಿ ಹೇಳಕ್ ಇಷ್ಟಪಡ್ತಾರೆ? ಅವರಿಗೆ ತುಂಬ ಕೃತಜ್ಞತೆ ಹೇಳುವ ಎಲ್ಲ ಪಕ್ಷದವರು ನನಗೆ ಗೆಲ್ಲಿಸಿದ್ದಾರೆ, BJP ಅವರಾಗ್ಲಿ ಕಾಂಗ್ರೆಸ್ನವರು ಎಲ್ಲ ಇಷ್ಟಪಟ್ಟು ನನಗೆ ತುಂಬ ಗೆಲ್ಲಿಸಿದ್ರು. ಅಂದ್ರೆ ಪಕ್ಷ ಭೇದ ಮಾಡಲಿಲ್ಲ, ಲೋಕಲಲ್ಲಿ ಪಕ್ಷನೇ ಬರಲಿಲ್ಲ, ಪಕ್ಷದ ಚಿಹ್ನೆನೂ ಇಲ್ಲ, ಪಕ್ಷನೂ ಬರಲಿಲ್ಲ. ಹಾಗಾಗಿ ತುಂಬ ಕೃತಜ್ಞ, ನಮ್ಮ ಇವರಿಗೆ ತುಂಬ ಕೃತಜ್ಞತೆ ಹೇಳಿ ಇಷ್ಟಪಡ್ತಾರೆ. ಅದೇ ರೀತಿ ಇವಾಗ ಆಯುಧ ಪೂಜೆ ಬರ್ತಾ ಇದ್ದೀನಿ 2 ದಿವಸದಲ್ಲಿ, ಮತ್ತೆ ದೀಪಾವಳಿನೂ ಸಹ ಬರ್ತಾ ಇದ್ದೀವಿ. ಈ ಹಬ್ಬದ ಸುಸಂದರ್ಭ ಬರಲಿ, ಕರ್ನಾಟಕ ಜನತೆಗೆ ಯಾವ ರೀತಿ ವಿಶ್ವಾಸಕೋರ್ಸಿ ಶುಭಾಶಯ ಹೇಳೋದು? ಒಳ್ಳೇದಾಗಿ ಒಳ್ಳೇದಾಗಲಿ, ಒಳ್ಳೇದಾಗಿ ನೆನ್ಕೊಂಡು ಹೋಗಿ, ಒಳ್ಳೇದಾಗಲಿ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ಹೀಗೆ ಮುಂದುವರಿತಾ ಇರಲಿ, ಇನ್ನೂ ನೀವು ಮೇಲ್ಮಟ್ಟಕ್ಕೆ ಬೆಳೀಲಿ ಅಂತ ನಾವು ಹೇಳ್ತಾ, ಇಷ್ಟು ಅಮೂಲ್ಯವಾದ ಸಮಯನೂ ಕೊಟ್ಟು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್.